ಅಚಲ ಭಾರತಿ ಪ್ರಸ್ತುತಪಡಿಸುವ ಗಣಿತ ಭಾಸ್ಕರ. ಹದಿನಾಲ್ಕು ಪಾಯಿಂಟ್ ನಾಲ್ಕು ಪಾಯಿಂಟ್ ಮೂರು, ಒಂದು ರೇಖಾಖಂಡದ ಲಂಬಾರ್ಧಕ. ಇದನ್ನು ಮಾಡಿ ನೋಡಿ. ಒಂದು ಕಾಗದದ ಹಾಳೆಯನ್ನು ಮಧ್ಯಕ್ಕೆ ಮಡಿಚಿ. ಮಡಿಕೆಯ ರೇಖೆ ಎ ಬಿ ಆಗಿರಲಿ. ಎಕ್ಸ್ ಎಂಬ ಮಸಿ ಇಂಕ್ ಬಿಂದುವಾಗಿರಲಿ. ಮಕ್ಕಳೇ, ಏನ್ ಮಾಡ್ಬೇಕು? ಒಂದು ಕಾಗದದ ಹಾಳೆನ ಮಧ್ಯಕ್ಕೆ ಮಡಚಬೇಕು, ಆಯ್ತಾ? ಮಡಿಕೆ ರೇಖೆ ಅದು ಎ ಬಿ ಆಗಿರ್ಲಿ. ಚಿತ್ರದಲ್ಲಿ ಕಾಣಿಸ್ತಿದ್ಯಲ್ಲ ಮಕ್ಕಳೇ, ನೋಡಿ. ಎಕ್ಸ್ ಎಂಬ ಮಸಿ ಇಂಕ್ ಗುರುತು ಬಿಂದುವಾಗಿರಲಿ. ಎಕ್ಸ್ ನ ಪ್ರತಿಬಿಂಬ ಎಕ್ಸ್ ಒನ್ ಅನ್ನು ಎ ಬಿ ದರ್ಪಣ ರೇಖೆಯಿಂದ ಪಡೆಯಿರಿ. ಈಗ ನೋಡಿ ಮಕ್ಕಳೇ, ಚಿತ್ರ ಗಮನಿಸಿ. ಎಕ್ಸ್ ನ ಪ್ರತಿಬಿಂಬ ಬಲ್ಗಡೆ ಇದೆ ಅಲ್ವಾ? ಎಕ್ಸ್ ಒನ್ ಅನ್ನು ಎ ಬಿ ದರ್ಪಣ ರೇಖೆಯಿಂದ ಪಡಿಬೇಕು, ಆಯ್ತಾ? ಈಗ ನೋಡಿ, ಎ ಬಿ ಮತ್ತು ಎಕ್ಸ್ ಎಕ್ಸ್ ಒನ್ ಗಳು ಪರಸ್ಪರ ಎಲ್ಲಿ? ಒ ಬಿಂದುವಿನಲ್ಲಿ ಛೇದಿಸಲಿ. ಕಾಣಿಸ್ತಾ ಇದೆ ಚಿತ್ರದಲ್ಲಲ್ವಾ? ಇದರ ಪ್ರಕಾರ ಎ ಬಿಯು ಎಕ್ಸ್ ಎಕ್ಸ್ ಒನ್ ಅನ್ನು ಅರ್ಧಿಸುತ್ತದೆ, ಅಥವಾ ಎ ಬಿಯು ಎಕ್ಸ್ ಎಕ್ಸ್ ಒನ್ ನ ಅರ್ಧಿಸುವ ರೇಖೆ ಅಲ್ವಾ ಮಕ್ಕಳೇ? ಚಿತ್ರ ಗಮನ ಇಟ್ಟು ನೋಡಿ, ನಿಮಗ್ ಗೊತ್ತಾಗತ್ತೆ. ಚಿತ್ರ ನೋಡಿದ್ರೆ ಏನ್ ಗೊತ್ತಾಗತ್ತೆ ಹೇಳಿ? ಎ ಬಿ ಎಕ್ಸ್ ಎಕ್ಸ್ ಒನ್ ನ ಸರಿಯಾಗಿ ಅರ್ಧಿಸುತ್ತದೆ. ಅದನ್ನ ಬೇರೆ ತರದ್ರಲ್ಲಿ ಹೇಳೋದಾಗಿದ್ರೆ, ಎ ಬಿ ಅದು ಎಕ್ಸ್ ಎಕ್ಸ್ ಒನ್ ನ ಅರ್ಧಿಸೋ ಅಂತ ಅಥವಾ ಅರ್ಧ ಮಾಡೋ ಅಂತ ರೇಖೆ, ಆಯ್ತಾ? ಈಗ ನೀವು ನೋಡಿ, ಎ ಒ ಎಕ್ಸ್ ಕೋನ ಮತ್ತು ಬಿ ಒ ಎಕ್ಸ್ ಕೋನಗಳು ಲಂಬ ಕೋನಗಳಾಗಿವೆ. ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ? ಅದನ್ನ ಗಮನಿಸಿದೀರಾ ನೀವು? ಏಕೆ? ಹೀಗಾಗಿ ಎ ಬಿಯು ಎಕ್ಸ್ ಎಕ್ಸ್ ಒನ್ ನ ಲಂಬಾರ್ಧಕ ರೇಖೆಯಾಗಿದೆ ಅಲ್ವಾ? ಎ ಬಿ ರೇಖೆ ಎಕ್ಸ್ ಎಕ್ಸ್ ಒನ್ ರೇಖೆಯ ಲಂಬಾರ್ಧಕ ರೇಖೆ. ಅದರಿಂದ ಏನಾಗಿದೆ? ಎ ಒ ಎಕ್ಸ್ ಮತ್ತು ಬಿ ಒ ಎಕ್ಸ್ ಅವು ಲಂಬ ಕೋನಗಳು. ಚಿತ್ರದಲ್ಲಿ ಎ ಬಿಯ ಒಂದು ಭಾಗವನ್ನು ಮಾತ್ರ ಕಾಣುತ್ತೇವೆ. ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಲಂಬಾರ್ಧಕವು ಸಮಮಿತಿ ಅಕ್ಷವಾಗಿರುತ್ತದೆಯೇ? ಲಂಬಾರ್ಧಕವು ಸಮಮಿತಿ ಅಕ್ಷವೇ? ಹೇಳಿ ಮಕ್ಕಳೇ. ಈಗ ಎರಡು ಬಿಂದುಗಳನ್ನು ಸೇರಿಸೋ ಅಂತ ರೇಖಾಖಂಡದ ಲಂಬಾರ್ಧಕ ಸಮಮಿತಿ ಅಕ್ಷನಾ? ಹಂಗಿರೆ ಲಂಬಾರ್ಧಕ ಅನ್ನೋದು ಸಮಮಿತಿ ಅಕ್ಷ ಆಗಿರುತ್ತಾ? ಇದನ್ನು ಮಾಡಿ ನೋಡಿ. ಪಾರದರ್ಶಕ ಟೇಪ್ ಬಳಸಿ. ಹಂತ ಒಂದು, ಎ ಬಿ ರೇಖಾಖಂಡವನ್ನು ಎಳೆಯಿರಿ. ನೋಡಿ, ಈ ತರ ಎ ಬಿ ರೇಖಾಖಂಡನ ಎಳಿಬೇಕು. ಹಂತ ಎರಡು, ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಯತಾಕಾರ ಪಾರದರ್ಶಕ ಪಟ್ಟಿಯನ್ನು ಎ ಪಿ ರೇಖಾಖಂಡಕ್ಕೆ ಅಡ್ಡಲಾಗಿ ಎ ಮತ್ತು ಬಿ ಬಿಂದುಗಳು
ಪಟ್ಟಿಯ ಅಂಚಿನಲ್ಲಿರುವಂತೆ ಇಡಿ. ಚಿತ್ರ ಗಮನಿಸಿ ಮಕ್ಕಳೇ, ನಿಮ್ಗೆ ಸುಲಭ ಗೊತ್ತಾಗತ್ತೆ. ಏನು? ಒಂದು ಆಯತಾಕಾರದ ಪಾರದರ್ಶಕ ಪಟ್ಟಿ, ಅದನ್ನ ಕತ್ತರಿಸ್ಕೊಂಡು ಎ ಬಿ ರೇಖಾಖಂಡಕ್ಕೆ ಅಡ್ಡವಾಗಿರೋ ಹಾಗೆ ಅದು ಯಾವ ತರ ಎ ಮತ್ತು ಬಿ ಬಿಂದುಗಳು ಪಟ್ಟಿಯ ಅಂಚಿನಲ್ಲಿರ್ಬೇಕು ಆ ತರ ಇಡಬೇಕು. ಹಂತ ಮೂರು. ಇದೇ ರೀತಿ ಎ ಮತ್ತು ಬಿಯ ಮೇಲೆ ಮತ್ತೊಂದು ಪಾರದರ್ಶಕ ಪಟ್ಟಿಯನ್ನು ಹಿಂದಿನಂತೆ ಅಡ್ಡಲಾಗಿ ಇಡಿ. ಎರಡೂ ಪಟ್ಟಿಗಳು ಎಂ ಮತ್ತು ಎನ್ ಗಳಲ್ಲಿ ಹಾದು ಹೋಗಲಿ. ಅದೇ ತರ ಏನ್ ಮಾಡ್ಬೇಕು ಮಕ್ಕಳೇ, ಎ ಮತ್ತು ಬಿ ಮೇಲೆ ಇನ್ನೊಂದು ಪಾರದರ್ಶಕ ಪಟ್ಟಿ ಹಿಂದಿನ ತರನೇ ಅಡ್ಡವಾಗಿ ಇಡಬೇಕು. ಆಯ್ತಾ? ಹಾ, ಎರಡೂ ಪಟ್ಟಿಗಳು ಎಂ ಮತ್ತು ಎನ್ ಗಳಲ್ಲಿ ಹಾದು ಹೋಗ್ಬೇಕು ಆ ತರ. ಕೆಳಗಡೆ ಚಿತ್ರ ನೋಡಿ ನಿಮ್ಗೆ ಸುಲಭವಾಗಿ ಅರ್ಥ ಆಗತ್ತಲ್ವಾ? ಹಂತ ನಾಲ್ಕು. ಎಂ ಮತ್ತು ಎನ್ ಗಳನ್ನು ಸೇರಿಸಿ. ಎಂ ಎನ್ ರೇಖಾಖಂಡವು ಎ ಬಿಯನ್ನು ಅರ್ಧಿಸುವ ರೇಖೆಯೇ? ಅಳತೆ ಮಾಡಿ ತಾಳೆ ನೋಡಿ. ಮಕ್ಕಳೇ, ಈಗ ಏನ್ ಮಾಡ್ಬೇಕು? ಎಂ ಮತ್ತು ಎನ್ ಗಳನ್ನ ಸೇರಿಸ್ಬೇಕು. ಆಯ್ತಾ? ಈಗ ನೀವು ನೋಡಿ, ಎಂ ಎನ್ ರೇಖಾಖಂಡ ಎ ಬಿ ಅದನ್ನ ಅರ್ಧಿಸೋ ಅಂತ ರೇಖೆನ ನೀವು ಅಳತೆ ಮಾಡ್ಬಿಟ್ಟು ತಾಳೆ ನೋಡ್ಬೇಕು. ಆಯ್ತಾ? ಎಂ ಎನ್ ಇದು ಎ ಬಿಯ ಲಂಬಾರ್ಧಕವೇ? ಎಂ ಎನ್ ಇದು ಎ ಬಿಯ ಲಂಬಾರ್ಧಕನ ಮಕ್ಕಳೇ? ಹಾಗಿದ್ರೆ ಎ ಬಿನ ಮಧ್ಯಬಿಂದು ಎಲ್ಲಿದೆ? ಅಳತೆ ಪಟ್ಟಿ, ರೂಲರ್ ಮತ್ತು ಕೈವಾರದಿಂದ ರಚನೆ. ಹಂತ ಒಂದು. ಯಾವುದೇ ಉದ್ದವಿರುವ ಎ ಬಿ ರೇಖಾಖಂಡವನ್ನು ಎಳೆಯಿರಿ. ಮುಂದಿಂದೇನು? ಅಳತೆ ಪಟ್ಟಿ ಮತ್ತು ಕೈವಾರದಿಂದ ರಚಿಸೋದು. ಆಯ್ತಾ? ಅದರಲ್ಲಿ ಹಂತ ಯಾವುದು? ಮೊದಲನೇ ಹಂತ, ಯಾವುದೇ ಉದ್ದ ಇರೋ ಎ ಬಿ ರೇಖಾಖಂಡನ ಎಳೆಯಿರಿ. ಕೆಳಗಡೆ ಕೊಟ್ಟಿದೆ ಚಿತ್ರ ನೋಡಿ. ಹಂತ ಎರಡು. ಎ ಕೇಂದ್ರವಾಗಿಟ್ಟುಕೊಂಡು ಕೈವಾರದ ಸಹಾಯದಿಂದ ಒಂದು ವೃತ್ತವನ್ನು ರಚಿಸಿ. ಈ ವೃತ್ತದ ತ್ರಿಜ್ಯವು ಎ ಬಿ ರೇಖಾಖಂಡದ ಉದ್ದದ ಅರ್ಧಕ್ಕಿಂತ ಹೆಚ್ಚಾಗಿರಬೇಕು. ಮಕ್ಕಳೇ, ಈಗೇನ್ ಮಾಡಬೇಕು? ಎ ಅದನ್ನ ಕೇಂದ್ರವಾಗಿ ಇಟ್ಕೋಬೇಕು, ಅಂದ್ರೆ ಕೈವಾರದ ಚೂಪಾದ ತುದಿ ಎ ಮೇಲೆ ಇರಬೇಕು. ಆಯ್ತಾ? ಆಮೇಲೆ ಪೆನ್ಸಿಲ್ ಅದಿರೋದ್ರಿಂದ ನಾವು ಅದರಿಂದ ಉಪಯೋಗಿಸ್ಕೊಂಡು ಒಂದು ವೃತ್ತನ ರಚಿಸ್ಬೇಕು. ಚಿತ್ರದಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಈ ವೃತ್ತದ ತ್ರಿಜ್ಯವು ಎ ಬಿ ರೇಖಾಖಂಡದ ಉದ್ದದ ಅರ್ಧಕ್ಕಿಂತ ಹೆಚ್ಚಾಗಿರ್ಬೇಕು. ಆಯ್ತಾ? ಇದ್ರ ತ್ರಿಜ್ಯ ಎಷ್ಟಿರ್ಬೇಕು? ಎ ಬಿ ರೇಖಾಖಂಡದ ಉದ್ದದ ಅರ್ಧಕ್ಕಿಂತ ಹೆಚ್ಚಾಗಿರ್ಬೇಕು. ಹಂತ ಮೂರು. ಇದೇ ತ್ರಿಜ್ಯದಿಂದ ಬಿ ಕೇಂದ್ರವಾಗಿಟ್ಟುಕೊಂಡು ಇನ್ನೊಂದು ವೃತ್ತವನ್ನು ಕೈವಾರದಿಂದ ರಚಿಸಿ. ಈಗೇನ್ ಮಾಡಬೇಕು? ಅದೇ ತ್ರಿಜ್ಯ ಬದಲಾಯಿಸಬಾರ್ದು, ಬಿ ಕೇಂದ್ರವಾಗಿಟ್ಕೊಂಡು ಇನ್ನೊಂದು ವೃತ್ತನ ಕೈವಾರದಿಂದ ರಚಿಸಬೇಕು. ಎರಡೂ ವೃತ್ತಗಳು ಪರಸ್ಪರ ಸಿ ಮತ್ತು ಡಿ ಬಿಂದುಗಳಲ್ಲಿ ಛೇದಿಸಲಿ. ಕೆಳಗಡೆ ಚಿತ್ರದಲ್ಲಿ ಕಾಣಿಸ್ತಿದೆಯಲ್ಲ ಮಕ್ಕಳೇ. ಹಂತ ನಾಲ್ಕು. ಸಿ ಡಿ ಸೇರಿಸಿ. ಇದು ಎ ಬಿ ಯನ್ನು ಓನಲ್ಲಿ ಛೇದಿಸಲಿ. ಚಿತ್ರ ಕಾಣಿಸ್ತಿದೆ ನೋಡಿ. ಸಿ ಡಿನ ಸೇರಿಸ್ಬೇಕು ನೋಡಿ. ಇದು ಎ ಬಿನ ಎಲ್ಲಿ ಛೇದಿಸುತ್ತೆ ಕಾಣಿಸ್ತಾ ಇದೆ ಅಲ್ವಾ? ಓನಲ್ಲಿ ಛೇದಿಸ್ತಾ ಇದೆ. ವಿಭಾಜಕದ ಸಹಾಯದಿಂದ ಅಳೆದು ಒ ಬಿಂದುವು ಎ ಬಿಯ ಮಧ್ಯ ಬಿಂದು ಆಗುತ್ತದೆಯೇ ಎಂಬುದನ್ನು ತಾಳೆ ನೋಡಿ. ಮಕ್ಕಳೇ, ಚಿತ್ರದಲ್ಲಿ ಕಾಣಿಸ್ತಾ ಇದೆಯಲ್ಲ, ಏನ್ ಮಾಡ್ಬೇಕು? ವಿಭಾಜಕದ ಸಹಾಯದಿಂದ ಅಳೆದು ಈಗ ಒ ಬಿಂದು
ಎ ಬಿ ಇದರ ಮಧ್ಯ ಬಿಂದು ಆಗುತ್ತಾ ಅಂತ ತಾಳೆ ನೋಡ್ಬೇಕು. ಹೇಗ್ ನೋಡೋದು? ಹಾ, ಎ ಓ, ಅದೇ ತರ ಒ ಬಿ, ಇದೆರಡು ಒಂದೇ ಅಳತೆ ಹೊಂದಿವ್ಯಾ ಅಂತ ಗಮನಿಸ್ ನೋಡಿ. ಕೋನ ಸಿ ಒ ಎ ಮತ್ತು ಕೋನ ಸಿ ಒ ಬಿ, ಈ ಕೋನಗಳನ್ನು ಅಳೆದು ಅವು ಲಂಬ ಕೋನಗಳೇ ಎಂದು ತಾಳೆ ನೋಡಿ. ಮುಂದಿನ ಏನ್ ಮಾಡ್ಬೇಕು ಮಕ್ಕಳೇ? ಸಿ ಒ ಎ ಕೋನ ಮತ್ತೆ ಸಿ ಒ ಬಿ ಕೋನ, ಇವನ್ನ ನೀವು ಕೋನ ಮಾಪಕದ ಸಹಾಯದಿಂದ ಅಳೆದು ನೋಡ್ಬೇಕು. ಇವು ಲಂಬ ಕೋನಗಳ ಅಂತ ಪರೀಕ್ಷಿಸಬೇಕು. ಆಯ್ತಾ? ಲಂಬ ಕೋನಗಳಾಗಿರುತ್ತೆ ಅಲ್ವಾ? ಆದ್ರಿಂದ ಸಿ ಡಿಯು ಎ ಬಿಯ ಲಂಬಾರ್ಧಕವಾಗುತ್ತದೆ. ಮೇಲಿನ ರಚನೆಯಲ್ಲಿ ನಮಗೆ ಬೇಕಾದ ಎರಡು ಬಿಂದುಗಳು ಸಿ ಮತ್ತು ಡಿ, ಇವು ಸಿ ಡಿಯನ್ನು ನಿರ್ಧರಿಸುತ್ತವೆ ಅಲ್ವಾ ಮಕ್ಕಳೇ? ನೋಡಿ, ಚಿತ್ರದಲ್ಲಿ ಗಮನಿಸಿ, ಹೊಳಿತಾ ಇದೆ ಅಲ್ವಾ? ಎರಡು ಬಿಂದುಗಳು ಹೊಳಿತಾ ಇವೆ, ಸಿ ಮತ್ತೆ ಡಿ, ಇವೆರಡು ಬಿಂದುಗಳು, ಇವು ಸಿ ಡಿ ಅನ್ನ ನಿರ್ಧರಿಸುತ್ತವೆ. ಇದನ್ನು ಪಡೆಯಲು ಪೂರ್ಣ ವೃತ್ತವನ್ನು ಎಳೆಯುವುದು ಅವಶ್ಯಕವೇ? ಇದರ ಬದಲಾಗಿ ಪರಸ್ಪರ ಕತ್ತರಿಸುವ ಅಥವಾ ಛೇದಿಸುವ ಸಣ್ಣದಾದ ಕಂಸಗಳು ಸಾಕಲ್ಲವೇ? ಆದುದರಿಂದ ಮುಂದೆ ಇದನ್ನೇ ಬಳಕೆ ಮಾಡುತ್ತೇವೆ. ಆಯ್ತಲ್ಲ ಮಕ್ಕಳೇ, ಇದನ್ನ ಪಡೆಯಕ್ಕೆ ನಮ್ಗೆ ಪೂರ್ಣ ವೃತ್ತನ ಎಳೆಯೋ ಅವಶ್ಯಕತೆ ಇಲ್ಲ. ಅದ್ರ ಬದಲಾಗಿ ಪರಸ್ಪರ ಒಂದನ್ನೊಂದು ಕತ್ತರಿಸೋ ಅಂತ ಅಥವಾ ಛೇದಿಸೋ ಅಂತ ಸಣ್ಣ ಕಂಸಗಳು ಸಾಕು. ಆಯ್ತಾ? ಮುಂದೆ ಅದೇ ತರ ಮಾಡೋಣಂತೆ. ಇದನ್ನು ಪ್ರಯತ್ನಿಸಿ. ಈ ರಚನೆಯ ಎರಡನೇ ಹಂತದಲ್ಲಿ ವೃತ್ತದ ತ್ರಿಜ್ಯವನ್ನು ಎಬಿಯ ಉದ್ದದ ಅರ್ಧಕ್ಕಿಂತ ಕಡಿಮೆ ತೆಗೆದುಕೊಂಡರೆ ಏನಾಗುತ್ತದೆ ಊಹಿಸಿ. ಮಕ್ಕಳೇ, ನಾವು ಈ ಹಿಂದೆ ಎರಡನೇ ಹಂತದ ರಚನೆಯಲ್ಲಿ ಏನ್ ಮಾಡಿದ್ವಿ? ವೃತ್ತದ ತ್ರಿಜ್ಯ ಎಬಿಯ ಉದ್ದದ ಅರ್ಧಕ್ಕಿಂತ ಹೆಚ್ಚು ತಗೊಂಡಿದ್ವಿ ಅಲ್ವಾ? ಈಗ ನಾವು ಅಕಸ್ಮಾತ್ ಎಬಿ ಉದ್ದದ ಅರ್ಧಕ್ಕಿಂತ ಕಡಿಮೆ ತಗೊಂಡ್ರೆ ವೃತ್ತದ ತ್ರಿಜ್ಯನ ಏನಾಗತ್ತೆ ಮಾಡಿ ನೋಡಿ. ಮಕ್ಕಳೇ, ಪಾಠ ಚೆನ್ನಾಗಿತ್ತಲ್ವಾ? ಸುಲಭವಾಗಿ ಅರ್ಥ ಆಯ್ತಲ್ವಾ? ಇಷ್ಟ ಆಯ್ತಾ ನಿಮ್ಗೆ? ಸರಿ, ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.